ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕರಿಕಾ ಚೇತರಿಕೆ ಆಧಾರಿತವಾಗಿರುವಂತಹ ಸಾಧನಾ ಪರೀಕ್ಷೆ ಮೂರು ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಕಿವಿ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಾವು ಎಲ್ಲ ಒಂದು ಕಲಿಕಾ ಚೇತರಿಕೆ ಹಾಳೆಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನ ವಿಡಿಯೋ ಮಾಡಿರುವಂಥದ್ದು ಅವುಗಳನ್ನು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ಎಫ್ ಎ ತ್ರೀ ಸಾಧನಾ ಪರೀಕ್ಷೆ ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ನಲವತ್ತೈದು ನಿಮಿಷಗಳ ಸಮಯಾವಕಾಶ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದಾಗಿದೆ ಇದರ ಉತ್ತರಗಳನ್ನು ನಾವು ನೋಡ್ಕೊಂಡು ಬರೋಣ ಇಲ್ಲಿ ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎರಡು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಎರಡು ಅಂಕಗಳಿರುವಂತಹ ಒಂದು ಮೊದಲನೇ ಮೇನಲ್ಲಿ ಇರುವಂತಹ ಪ್ರಶ್ನೆಗಳಾಗಿರುವಂಥದ್ದಾಗಿದೆ ಇಲ್ಲಿ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ವಿದೇಶಿ ಮೂಲದ ಕಂಪನಿ ಅಲ್ಲ ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ವಾಟ್ಸಪ್ ಕೋಕೋ ಕೋಲಾ ಅಮೆಜಾನು ಟಿ ಸಿ ಎಸ್ ಅಂತ ಹೇಳಿರುವಂತದ್ದು ಈ ನಾಲ್ಕರಲ್ಲಿ ವಿದೇಶಿ ಮೂಲದ ಕಂಪನಿ ಅಲ್ಲ ಅನ್ನೋದು ಯಾವುದು ಐಡೆಂಟಿಫೈ ಮಾಡಬೇಕಾಗಿರುವಂಥದ್ದು ಗುರುತಿಸಬೇಕಾಗಿರುವಂತದ್ದು ಇಲ್ಲಿ ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇರುವಂತ ಟಿ ಸಿ ಎಸ್ ಇರುವಂಥದ್ದು ಭಾರತದ ಮೂಲದ ಕಂಪನಿ ಆಗಿರುವಂಥದ್ದು ಉಳಿದಿರೋದೆಲ್ಲ ವಿದೇಶಿ ಮೂಲದ ಕಂಪನಿ ಆಗಿರುವಂಥದ್ದು ಆಗಿದೆ ಹಾಗಾಗಿ ಡಿ ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು ಎರಡನೇ ಪ್ರಶ್ನೆ ಆರ್ ಟಿ ಇ ಕಾಯ್ದೆಯು ಯಾವಾಗ ಜಾರಿಗೆ ಬಂದಿತ್ತು ಅಂತ ಹೇಳಿ ಕೇಳಿರುವಂತದ್ದಾಗಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತು ಈ ಆರ್ ಟಿ ಕಾಯ್ದೆ ಜಾರಿಗೆ ಬಂದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆಗಿದೆ ಇನ್ನು ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎರಡು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟಾಗಿ ಎರಡು ಅಂಕಗಳಿರುವಂಥದ್ದು ಆಗಿದೆ ಮೂರನೇ ಪ್ರಶ್ನೆ ಫ್ರಾನ್ಸ್ ನಲ್ಲಿದ್ದ ಪ್ರಮುಖ ಮೂರು ವರ್ಗಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಫ್ರಾನ್ಸ್ ನಲ್ಲಿರುವಂತಹ ಮೂರು ವರ್ಗಗಳನ್ನ ಇಲ್ಲಿ ಹೆಸರಿಸಬೇಕಾಗಿರುವಂಥದ್ದು ಆಗಿದೆ ಮೊದಲನೇದು ಪಾದ್ರಿಗಳು ಎರಡನೇದು ಶ್ರೀಮಂತರು ಮೂರನೇದು ಉಳಿದ ಎಲ್ಲ ಸಾಮಾನ್ಯ ವರ್ಗದವರು ಇನ್ನು ನಾಲ್ಕನೇ ಪ್ರಶ್ನೆ ಏಕೀಕೃತ ಇಟಲಿಯಲ್ಲಿ ಸೇರಿಕೊಂಡ ಮೊದಲ ಭೌಗೋಳಿಕ ಪ್ರಾಂತ್ಯ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಆಸ್ಟ್ರಿಯನ್ ಹ್ಯಾಬ್ಸ್ಬರ್ಗ್ ಸಾಮ್ರಾಜ್ಯ ಮೊದಲು ಸೇರಿಕೊಂಡಿರುವಂಥದ್ದಾಗಿದೆ ಇನ್ನು ಮೂರನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ರಾಬಿ ಮತ್ತು ಖಾರಿಫ್ ಕಾಲದಲ್ಲಿ ಬೆಳೆಯ ಸಾಮ್ಯತೆ ಮತ್ತು ವ್ಯತ್ಯಾಸ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಮುಂಗಾರು ಮಳೆ ಕಾಲಾವಧಿಯಲ್ಲಿ ಅವಧಿಯಲ್ಲಿ ಮಾಡುವ ಬೇಸಾಯ ಪದ್ಧತಿಯು ಖಾರಿಫ್ ಬೇಸಾಯವಾಗಿದೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡಲಾಗ್ತದೆ ಭತ್ತ ರಾಗಿ ಹತ್ತಿ ಜೋಳ ಮೆಕ್ಕೆಜೋಳ ಕಾಳುಗಳು ಪ್ರಮುಖ ಬೆಳೆಗಳು ಈ ಅವಧಿಯಲ್ಲಿ ಇರುವಂಥದ್ದು ಇನ್ನು ಹಿಂಗಾರು ಮಳೆಗಾಲದ ಅವಧಿಯಲ್ಲಿ ಮಾಡುವ ಬೇಸಾಯ ಪದ್ಧತಿಯು ರಾಬಿ ಬೇಸಾಯವಾಗಿದೆ ಅಕ್ಟೋಬರ್ ಅಥವಾ ನವೆಂಬರ್ ಬಿತ್ತನೆ ಮಾಡಿ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಕಟಾವು ಮಾಡಲಾಗ್ತದೆ ಗೋಧಿ ಬೇಸಾಯಕ್ಕೆ ಇದು ಸೂಕ್ತವಾಗಿರುವಂತದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಅಮೆರಿಕ ಕ್ರಾಂತಿಯು ಹೇಗೆ ಫ್ರಾನ್ಸ್ ಕ್ರಾಂತಿಯ ಮೇಲೆ ಪ್ರಭಾವ ಬೀರಿತು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಫ್ರೆಂಚರ ಮೇಲೆ ಅಗಾಧ ಪ್ರಭಾವವನ್ನುಂಟು ಮಾಡಿತು ಅಮೆರಿಕದಲ್ಲಿ ಇಂಗ್ಲಿಶರ ವಿರುದ್ಧ ಹೋರಾಡಿದ ಅನೇಕ ಫ್ರೆಂಚ್ ಸೈನಿಕರು ತಾಯ್ನಾಡಿಗೆ ಹಿಂತಿರುಗಿದರು ಅವರು ಕ್ರಾಂತಿಕಾರಿಗಳಿಗೆ ಅವಶ್ಯಕವಾದ ಬಲ ಮತ್ತು ಉತ್ಸಾಹಗಳನ್ನು ಒದಗಿಸಿ ಕ್ರಾಂತಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದರು ಇನ್ನು ಆರನೇ ಪ್ರಶ್ನೆ ಅಥವಾ ಆಯ್ಕೆ ಕೊಟ್ಟಿರುವಂಥದ್ದು ಜರ್ಮನಿಯ ಅತಿದೊಡ್ಡ ಭಾಗ ಯಾವುದು ನಂತರ ಸೇರಿದ ಭಾಗಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಪ್ರಷ್ಯಾ ಶೆಲ್ಸ್ವಿಗ್ ಹಾಲ್ಸೈನ್ ಮತ್ತು ಫ್ರಾನ್ಸ್ಗೆ ಹೊಂದಿಕೊಂಡಂತೆ ದಕ್ಷಿಣದಲ್ಲಿದ್ದ ಹದಿನಾರು ಜರ್ಮನ್ ರಾಜ್ಯಗಳು ಇವುಗಳೆಲ್ಲವೂ ಏಕೀಕರಣದಲ್ಲಿ ಜರ್ಮನಿಗೆ ಸೇರಿಕೊಂಡ ಭಾಗಗಳಾಗಿವೆ ಇನ್ನು ನಾಲ್ಕನೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿರುವಂಥದ್ದು ಎರಡು ಪ್ರಶ್ನೆ ಒಟ್ಟಾರೆಯಾಗಿ ಆರು ಅಂಕಗಳಿರುವಂಥದ್ದು ಮಣ್ಣಿನ ಸಂರಕ್ಷಣೆಗೆ ನಿಮ್ಮ ಸಲಹೆಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆಯಾಗಿದೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡ ಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡುವುದು ಅರಣ್ಯ ನಾಶವನ್ನು ತಡೆಗಟ್ಟುವುದು ಮತ್ತು ಬೆಳೆಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಮಾಡುವುದು ಚೆಕ್ ಡ್ಯಾಮ್ಗಳ ನಿರ್ಮಾಣ ಇತ್ಯಾದಿಗಳ ಮೂಲಕ ಮಣ್ಣಿನ ಸಂರಕ್ಷಣೆ ಮಾಡಲು ಸಾಧ್ಯವಿದೆ ಇನ್ನು ಏಳನೇ ಪ್ರಶ್ನೆಗೆ ಅಥವಾ ಆಯ್ಕೆ ಕೊಟ್ಟಿರುವಂತದ್ದು ಮಳೆಯನ್ನೇ ಆಶ್ರಯಿಸಿ ವ್ಯವಸಾಯ ಮಾಡುವವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸಿರಿ ಅಂತ ಹೇಳಿ ಕೇಳಿರುವಂತದ್ದು ಮಳೆಯನ್ನೇ ಆಶ್ರಯಿಸಿ ವ್ಯವಸಾಯ ಮಾಡುವವರು ಮಾನ್ಸೂನ್ ಮಾರುತಗಳ ಮೇಲೆ ಅವಲಂಬನೆ ಆಗಬೇಕಾಗುತ್ತದೆ ಮಾನ್ಸೂನ್ ಮಾರುತಗಳು ಉತ್ತಮವಾಗಿ ಬೀಸಿದರೆ ಒಳ್ಳೆಯ ರೀತಿಯಲ್ಲಿ ಮಳೆ ಬಂದು ಒಳ್ಳೆಯ ಫಸಲು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಒಂದು ವೇಳೆ ಸರಿಯಾದ ಸಮಯಕ್ಕೆ ಮಾನ್ಸೂನ್ ಮಾರುತಗಳು ಬೀಸದೇ ಹೋದಲ್ಲಿ ನಿರ್ದಿಷ್ಟ ಸಮಯಕ್ಕೆ ಮಳೆ ಬರದೆ ಹೋಗಿ ರೈತರು ಕಂಗಾಲಾಗಬೇಕಾಗುತ್ತದೆ ಒಂದು ವರ್ಷದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಳೆ ಬಂದರೆ ಮುಂದೆ ಎರಡು ವರ್ಷಗಳ ಕಾಲ ಸರಿಯಾಗಿ ಬರುವುದಿಲ್ಲ ಇದರಿಂದಾಗಿ ವ್ಯವಸಾಯ ಮಾಡುವವರು ಉತ್ತಮ ಬೆಳೆ ಪಡೆಯುವುದಕ್ಕೆ ಸಾಧ್ಯವಾಗದೆ ನಷ್ಟ ಅನುಭವಿಸಬೇಕಾಗುತ್ತದೆ ರೈತರು ಸಾಲದ ಸುಳಿಗೆ ಸಿಲುಕಬೇಕಾಗುತ್ತದೆ ರೈತರಿಗೆ ಇತರ ಮೂಲದ ಆದಾಯಗಳು ಇರುವುದಿಲ್ಲ ಇನ್ನು ಎಂಟನೇ ಪ್ರಶ್ನೆ ಲೋಕಸಭೆ ಹೇಗೆ ರಚನೆಯಾಗುತ್ತದೆ ಲೋಕಸಭೆಯು ಒಟ್ಟು ಸದಸ್ಯರ ಸಂಖ್ಯೆ ಐದುನೂರ ನಲವತ್ತೈದು ಹೊಂದಿದೆ ಇದರಲ್ಲಿ ಐದುನೂರ ನಲವತ್ಮೂರು ಸದಸ್ಯರು ಸಾರ್ವತ್ರಿಕ ಚುನಾವಣೆಯ ಮೂಲಕ ಆಯ್ಕೆಯಾಗ್ತಾರೆ ಅಂದ್ರೆ ಹದಿನೆಂಟು ವರ್ಷ ತುಂಬಿದ ಮತದಾರರು ಮತ ಚಲಾಯಿಸಿ ಆಯ್ಕೆ ಮಾಡಿ ಕಳಿಸ್ತಾರೆ ಇಬ್ಬರು ಆಂಗ್ಲೋ ಇಂಡಿಯನ್ರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ ಇನ್ನು ಐದನೇ ಮೇನಲ್ಲಿ ಈ ಕೆಳಗಿನ ಒಂದು ಪ್ರಶ್ನೆಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಒಟ್ಟಾರೆಯಾಗಿ ನಾಲ್ಕು ಅಂಕಗಳಿರುವಂಥದ್ದಾಗಿ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಸ್ಥಾಪಿಸಿದೆ ಮಣ್ಣು ಪರೀಕ್ಷಾ ಕೇಂದ್ರದಿಂದ ರೈತರಿಗೆ ಆಗುವ ಅನುಕೂಲಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿದ ತಾಲೂಕು ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಸ್ಥಾಪಿಸಿರುವುದರಿಂದ ರೈತರಿಗೆ ಆಗುವ ಅನುಕೂಲಗಳು ಈ ರೀತಿಯಾಗಿವೆ ರೈತರು ಹೆಚ್ಚಾಗಿ ಹಳ್ಳಿಯಲ್ಲಿರುವುದರಿಂದ ಸಮೀಪದ ಸ್ಥಳ ತಾಲೂಕಿಗೆ ಹೋಗುವುದಕ್ಕೆ ಅನುಕೂಲವಾಗ್ತದೆ ಮಣ್ಣಿನ ಮಾದರಿಯನ್ನು ತಾಲೂಕು ಕೇಂದ್ರಕ್ಕೆ ತೆಗೆದೊಯ್ಯಲು ಮತ್ತು ಪರೀಕ್ಷಕರಿಗೆ ಹೊಲಗಳಿಗೆ ಕರೆದೊಯ್ಯಲು ಅನುಕೂಲವಾಗ್ತದೆ ರೈತರಿಗೆ ತಾವಿರುವ ಸ್ಥಳದಲ್ಲಿಯೇ ಸೌಲಭ್ಯಗಳು ದೊರೆಯುವುದಕ್ಕೆ ಅನುಕೂಲವಾಗ್ತದೆ ತಾಲೂಕು ಇರದೆ ದೂರದ ಸ್ಥಳದಲ್ಲಿ ಇದ್ದರೆ ರೈತರು ಅಷ್ಟೊಂದು ದೂರಕ್ಕೆ ಹೋಗಿ ಪರೀಕ್ಷೆ ಮಾಡಿಸುತ್ತಿರಲಿಲ್ಲ ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ಅದರಲ್ಲಿ ಬೆಳೆಯುವ ಬೆಳೆಗಳು ಮತ್ತು ಯಾವ ಬೆಳೆ ಬೆಳೆದರೆ ಸೂಕ್ತ ಎನ್ನುವ ಅಂಶ ರೈತರು ಪಡೆಯುವುದಕ್ಕೆ ಅನುಕೂಲವಾಗ್ತದೆ ಹೆಚ್ಚಿನ ಇಳುವರಿಗೆ ಅನುಕೂಲವಾಗ್ತದೆ ಮುಂತಾದವುಗಳು ಈ ಒಂದು ಅಂಶಗಳನ್ನು ನಾವು ಗಮನಿಸಬಹುದಾಗಿರುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆಗೆ ಆಯ್ಕೆ ಅಥವಾ ಇರುವಂಥದ್ದು ನಿಮ್ಮ ಊರಿನಲ್ಲಿ ರೈತರು ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಬೆಳೆಗಳನ್ನು ಬೆಳೆಯುವರು ಅವುಗಳು ಯಾವುವು ಮತ್ತು ಬೇರೆ ಊರಿನಲ್ಲಿ ಬೆಳೆಯುವ ಬೆಳೆಗಳು ನಿಮ್ಮ ಊರಿನಲ್ಲಿ ಏಕೆ ಬೆಳೆಯುವುದಿಲ್ಲ ಎನ್ನುವುದನ್ನು ಹೋಲಿಕೆ ಮಾಡಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದು ನಿಮ್ಮದೇ ರೀತಿಯಲ್ಲಿ ಸ್ವಂತದಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ನಾವು ಮಾದರಿಯಾಗಿ ಹೇಗೆ ನಾವು ಕಲೆಕ್ಟ್ ಮಾಡಬಹುದು ಮಾಹಿತಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಪ್ರಮುಖವಾಗಿ ಮೂರು ವಿಧವಾದ ಬೆಳೆಗಳನ್ನು ಬೆಳೆಯುವರು ಖಾರಿಫ್ ಬೇಸಾಯದ ಬೆಳೆಗಳು ಮುಂಗಾರು ಅವಧಿಯ ಬೆಳೆಗಳು ಭತ್ತ ರಾಗಿ ಹತ್ತಿ ಜೋಳ ಮೆಕ್ಕೆಜೋಳ ಎಣ್ಣೆಕಾಳಗಳು ನಿಮ್ಮ ಏರಿಯಾದಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇರ್ತಾರೆ ಅವುಗಳನ್ನು ಇಲ್ಲಿ ಸೇರಿಸಬಹುದು ಇನ್ನು ರಬಿ ಬೇಸಾಯ ಹಿಂಗಾರು ಮಳೆಗಾಲದ ಅವಧಿಯಲ್ಲಿ ಬೆಳೆಗಳನ್ನು ಬೆಳೆಯುವುದು ಈ ಒಂದು ರಬಿ ಬೇಸಾಯ ಉದಾಹರಣೆ ಗೋಧಿ ಮುಂತಾದವು ಇನ್ನು ಜೇಡ ಬೇಸಾಯ ರಬಿ ಮತ್ತು ಖಾರಿಫ್ ಬೇಸಾಯದ ನಡುವಿನ ಅವಧಿಯಲ್ಲಿ ಬೇಸಾಯ ಮಾಡುವುದು ಜೇಡ ಬೇಸಾಯವಾಗಿದೆ ಬೇಸಿಗೆ ಈ ಬೇಸಾಯಕ್ಕೆ ಜೇಡ ಬೇಸಾಯ ಎನ್ನುತ್ತಾರೆ ಉದಾಹರಣೆ ಉದ್ದು ಹೆಸರು ಎಣ್ಣೆಕಾಳು ತರಕಾರಿಗಳು ಬೆಳೆಯುವಂಥದ್ದು ಇನ್ನು ಆರನೇ ಮೇನಲ್ಲಿ ಹತ್ತನೇ ಪ್ರಶ್ನೆ ಕರ್ನಾಟಕದ ನಕಾಶೆಯನ್ನು ಬರೆದು ಇವುಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ಅಂಕ ನಕಾಶೆ ಬರೆಯುವುದಕ್ಕೆ ಒಂದು ಅಂಕ ಎರಡು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಒಟ್ಟಾಗಿ ಎರಡು ಅಂಕಗಳಿರುವಂಥದ್ದು ಸ್ಥಳಗಳನ್ನು ನೋಡಿ ಕೆಂಪು ಮಣ್ಣು ಹೊಂದಿರುವ ಪ್ರದೇಶಗಳು ಕಪ್ಪು ಮಣ್ಣು ಹೊಂದಿರುವ ಪ್ರದೇಶಗಳು ಮೊದಲು ನೀಟಾಗಿ ಕರ್ನಾಟಕದ ನಕಾಶೆಯನ್ನು ಬರೆದುಕೊಳ್ಳಿ ನಕಾಶೆಯನ್ನು ಬರೆದುಕೊಂಡಾದ ನಂತರ ಇಲ್ಲಿ ಕೆಂಪು ಮಣ್ಣು ಹೊಂದಿರುವಂತಹ ಪ್ರದೇಶಗಳು ಬಹಳಷ್ಟು ಪ್ರದೇಶ ಕೆಂಪು ಮಣ್ಣು ಹೊಂದಿರುವಂತಹ ಉದಾಹರಣೆಯಾಗಿ ಬೀದರ್ ಆಗಿರಬಹುದು ಅಥವಾ ಈ ಕಡೆ ಬೆಂಗಳೂರು ಭಾಗ ಆಗಿರಬಹುದು ತುಮಕೂರು ಆಗಿರಬಹುದು ಮಂಡ್ಯ ಆಗಿರಬಹುದು ಮೈಸೂರು ಭಾಗ ಆಗಿರಬಹುದು ಇವೆಲ್ಲ ಏನಾಗಿರುವಂತದ್ದು ಕೆಂಪು ಮಣ್ಣು ಹೊಂದಿರುವಂತಹ ಪ್ರದೇಶಗಳಾಗಿರುವಂಥದ್ದು ಸಹ ಆಗಿದೆ ಈ ಒಂದು ಆಯಾ ಒಂದು ಜಿಲ್ಲೆಯ ಆಧಾರದ ಮೇಲೆ ನಿಮಗೆ ಯಾವ ಒಂದು ಸ್ಥಳ ಬೆಸ್ಟ್ ಅನಿಸ್ತದೋ ಅಥವಾ ನಿಮಗೆ ಆಯ್ಕೆ ಆಗಿರ್ತದೆ ಅದನ್ನು ಗುರುತಿಸಬಹುದು ಇನ್ನು ಕಪ್ಪು ಮಣ್ಣು ಹೊಂದಿರುವಂತಹ ಸ್ಥಳ ಅಂದಾಗ ಈ ಕಲಬುರಗಿ ಆಗಿರ್ಲಿ ಇನ್ನಿತರ ಜಿಲ್ಲೆಗಳಾಗಿರ್ಲಿ ಕಪ್ಪು ಮಣ್ಣನ್ನು ಅನ್ನ ಹೊಂದಿರುವಂತಹ ಜಿಲ್ಲೆಗಳಾಗಿರುವಂಥದ್ದಾಗಿದೆ ಆ ಒಂದು ಕಪ್ಪು ಮಣ್ಣು ಹೊಂದಿರುವಂತಹ ಪ್ರದೇಶಗಳನ್ನು ನೀವು ಗುರುತಿಸಿಕೊಂಡು ಬರಬಹುದಾಗಿರುವಂಥದ್ದು ಎಲ್ಲೆಲ್ಲಿ ಕೆಂಪು ಮಣ್ಣು ಕಂಡು ಬರುತ್ತದೆ ಎಲ್ಲಿ ಕಪ್ಪು ಮಣ್ಣು ಕಂಡು ಬರುತ್ತದೆ ಕೆಲವೊಂದಿಷ್ಟು ಪ್ರದೇಶಗಳನ್ನು ನೀವು ಇಲ್ಲಿ ಗುರುತಿಸಿಕೊಂಡು ಬರಬಹುದಾಗಿರುವಂಥದ್ದು ಇವೆಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳಾಗಿರುವಂಥದ್ದು ಈ ಕಿ ಉತ್ತರಗಳನ್ನು ಒಂದು ಬಾರಿ ನೀವು ಮತ್ತೆ ಮತ್ತೆ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಿಮ್ಮ ಒಂದು ಪರೀಕ್ಷೆಗೆ ಅನುಕೂಲವಾಗ್ತದೆ ಒಂದು ಮತ್ತು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೂ ಸಹ ಇದು ಉಪಯೋಗವಾಗುವಂಥದ್ದು ಇತರ ವಿಡಿಯೋಗಳು ವೀಕ್ಷಿಸಿದೆ ಇದರಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಇರ್ತದೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು